ಉತ್ತರ ಕನ್ನಡ ಲೋಕಸಭೆಗೆ ಬಿಜೆಪಿಯಲ್ಲಿ ಅಭ್ಯರ್ಥಿಗಳ ಪೈಪೋಟಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸ್ತಾರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಹುತೇಕ ಫೈನಲ್ ಆಗಿದೆಯಾ ಮಾಜಿ ಸ್ಪೀಕರ್ ಹೆಸರು ಏ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಹೆಂಗೆ ಅಂದ್ರೆ ಚುನಾವಣೆ ಬತ್ತಿದಂಗೆ ಪ್ರತಿ ಸಲ ಕೂಡ ಅನಂತಕುಮಾರ್ ಹೆಗ್ಡೆ ಅವ್ರಿಗೆ ಟಿಕೆಟ್ ಕೊಡಲ್ವಂತೆ ಅನಂತಕುಮಾರ್ ಹೆಗಡೆ ಅವರು ಇನ್ಯಾಕ್ಟಿವ್ ಆಗೋರಂತೆ ಅನಂತಕುಮಾರ್ ಹೆಗ್ಡೆ ಅವ್ರ ಪಕ್ಷದಲ್ಲಿ ಯಾವುದೇ ರೀತಿ ಕೆಲಸದಲ್ಲಿ ಸಭೆಗಳಲ್ಲಿ ಭಾಗವಹಿಸ್ತಿಲ್ವಂತೆ ಈ ಬಾರಿ ಜನ ಬೇಡ ಅಂತ ಅಂತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಿಂಗೆ ಆಗಿತ್ತು ಕೊನೆಗಳಿಗೆ ಕರ್ಕ ಬಂದು ಅವ್ರಿಗೆ ಟಿಕೆಟ್ ಕೊಟ್ಟರು ಅವ್ರು ಗೆದ್ಕೊಂಡು ಹೋಯ್ತಾ ಇರ್ತಾರೆ ಅನಂತಕುಮಾರ್ ಹೆಗ್ಡೆ ಅವರಿಗೆ ಗೆಲುವು ಅನ್ನೋದು ಕಷ್ಟ ಏನಲ್ಲ ಆದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರು ಸ್ಪರ್ಧಿಸಲ ಅನ್ನೋ ಅತಿ ದೊಡ್ಡ ಧ್ವನಿ ಎದ್ದಿದೆ ಅದು ಅವರ ವೈಯಕ್ತಿಕ ನಿರ್ಧಾರ ಅನ್ನೋ ಸಂದೇಶವು ರವಾನೆ ಆಗ್ತಿದೆ ಅನಂತಕುಮಾರ್ ಅವರು ವಿಧಾನಸಭಾ ಚುನಾವಣೆಯ ಯಾವುದೇ ಪ್ರಚಾರದಲ್ಲಿ ಕೂಡ ಕಾಣಿಸ್ಕೊಳ್ಳಲಿಲ್ಲ ಯಾವುದೇ ಅಭ್ಯರ್ಥಿ ಪರವಾಗಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ಕರಾವಳಿಗೆ ಬಂದರೂ ಕೂಡ ಅನಂತಕುಮಾರ್ ಅವರು ಕಾಣಿಸ್ಕೊಳ್ಳಲಿಲ್ಲ ಅನಂತಕುಮಾರ್ ಹೆಗಡೆ ಅವ್ರಿಗೆ ಸೆಂಟ್ರಲ್ ಮಿನಿಸ್ಟ್ರಲ್ಲಿ ಸಚಿವರನ್ನಾಗಿ ಮಾಡಿದ್ರು ಆದರೆ ಆ ನಂತರದಲ್ಲಿ ಅವ್ರನ್ನ ತೆಗೆದುಹಾಕಿದ್ರು ಅನವಶ್ಯಕವಾಗಿ ಹೇಳಿಕೆಗಳನ್ನ ಕೊಡ್ತಾರೆ ಮತ್ತೊಂದು ಮಗದೊಂದು ಅಂತ ಹೀಗಾಗಿ ಪಕ್ಷದ ಮೇಲೆ ಅನಂತಕುಮಾರ್ ಹೆಗ್ಡೆ ಅವರೇ ಬೇಸರ ಮಾಡ್ಕೊಂಬಿಟ್ಟವ್ರಂತೆ ಹಾಗಾದರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದ ಸ್ಪರ್ಧಿಸೋರು ಯಾರು ಅನುಭವದಲ್ಲಿ ಅರ್ಹತೆಯಲ್ಲಿ ರಾಜಕೀಯದ ಮಜಲುಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಶಿರ್ಸಿಯಲ್ಲಿ ಸೋತರು ವಿಧಾನಸಭಾ ಚುನಾವಣೆಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸ್ಪೀಕರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತವರು ವಿಶ್ವೇಶ್ವರ ಹೆಗಡೆ ಅವರಿಗೆ ರಾಜಕೀಯದಲ್ಲಿ ತಮ್ಮದೇ ಆದ ವರ್ಚಸ್ಸಿದೆ ಕೇವಲ ಶಿರಸಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರು ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದು ಯಾಕೆಂದರೆ ಸ್ಪೀಕರ್ ಆಗಿದ್ದರು ಸುದೀರ್ಘ ರಾಜಕೀಯ ಅನುಭವ ಹೀಗಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅನಂತಕುಮಾರ್ ಅವರ ಸ್ಥಾನದಲ್ಲಿ ಬಿ ಜೆ ಪಿಗೆ ಅಭ್ಯರ್ಥಿ ಆಗ್ತಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಅನ್ನೋ ಚರ್ಚೆ ಇದನ್ನು ಕೇವಲ ಚರ್ಚೆ ಅಲ್ಲ ಸ್ವತಃ ಅವರೇ ಹೇಳೋರೆ ಪಕ್ಷ ಅವಕಾಶ ಮಾಡಿಕೊಟ್ರೆ ಜೈ ಚುನಾವಣೆಗೆ ಸ್ಪರ್ಧಿಸದೆ ಇತ್ತೀಚಿಗಷ್ಟೇ ಶಿರ್ಸೆಯಲ್ಲಿ ಮಾತನಾಡಿದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕಾರ್ಯಕರ್ತರು ಅನ್ನೋದಕ್ಕಿಂತ ಹೆಚ್ಚಾಗಿ ಪಕ್ಷದ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳಿದರೆ ಅಲ್ಲದೆ ಯಾವ ಶಾಸಕರು ಕೂಡ ಬಿ ಜೆ ಪಿನ ಬಿಟ್ಟು ಹೋಗಲ್ಲ ನನಗೆ ಸಂಪೂರ್ಣ ಮಾಹಿತಿ ಇದೆ ಅನ್ನೋ ರೀತಿಯಲ್ಲಿ ಕೂಡ ಕಾಂಗ್ರೆಸ್ನ ಆಪರೇಷನ್ ಹಸ್ತ ಅಥವಾ ಗರ್ವಾಪ್ಸಿ ಯಾವುದೋ ವರ್ಕೌಟ್ ಆಗಲ್ಲ ಅಂತ ಹೇಳೋರೆ ವೀಕ್ಷಕರೇ ಉತ್ತರ ಕನ್ನಡದ ಲೋಕಸಭಾ ಅಭ್ಯರ್ಥಿ ಆಗೋ ಇಚ್ಛೆಯನ್ನು ಪಕ್ಷ ಅವಕಾಶ ಮಾಡಿಕೊಟ್ರೆ ನಾನು ನಿರ್ಧಾರಕ್ಕೆ ಬದ್ಧ ಅಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹೇಳಿದ್ದಾರೆ ಇದ್ರ ಬಗ್ಗೆ ಯಾರಾಗಬೇಕು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿಜೆಪಿಯಿಂದ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ಸಿರಿಧಾನ್ಯಗಳನ್ನ ಸೇವಿಸಿದ್ರೆ ಬಿ ಪಿ ಪರ್ಸೆಂಟ್ ಕಂಟ್ರೋಲ್ ಬರುತ್ತೆ ಆದ್ರೆ ಮಿಲೆಟ್ಸ್ ನಲ್ಲಿ ಆಹಾರ ತಯಾರಿಸ್ ಟೈಮ್ ಬೇಕಾಗುತ್ತೆ ಈಗ ಡೋಂಟ್ ವರಿ ಒಂದು ಗ್ಲಾಸ್ ಹಾಲಿಗೆ ಒಂದ್ ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ಹಾಕಿ ಶೇಕ್ ಮಾಡಿ ಕುಡಿರಿ ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತೆ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ